रामदुर्गामध्ये विश्वकर्म निगमचे माजी अध्यक्ष श्रीनिवास आचार्य यांच्या नेतृत्वाखाली पत्रकार परिषदेचे आयोजन करण्यात आले होते. ते म्हणाले की उत्तर कर्नाटकात आलेल्या महापुरामुळे अनेकांचे जनजीवन विस्कळीत झाले आहे. यामुळे पूरग्रस्त लोकांना सरकारकडून योग्य परिहार मिळाला पाहिजे. तसेच पूरग्रस्तांसाठी घरे निर्माण करून देण्यासाठी प्रत्येकी 10 लाख रुपये सरकारकडून परिहार दिला गेला पाहिजे. सरकारकडून उत्तर कर्नाटकात व दक्षिण कर्नाटकामध्ये भेदभाव न करता सर्व पूरग्रस्तांना योग्य परिहार मिळावा असे त्यांनी या पत्रकार परिषदेत सांगितले. ಇಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಸಹ ಅಧಿಕಾರಿಗಳು ವೈಫಲ್ಯವನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಅಧಿಕಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಇಡುವಂತ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಸಹ ಯಾಕೆ ಫಲಾನುಭವಿಗಳಿಗೆ ನೀವು ರೀಚ್ ಆಗ್ತಾ ಇಲ್ಲ, ಫಲಾನುಭವಿಗೆ ನೋವು ತರ್ತಾ ಇದ್ದಾರೆ. ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಫಲಾನುಭವಿಗಳು ನೋವಿನಲ್ಲಿ ಇದ್ರೂ ಸಹ ಅಧಿಕಾರಿಗಳು ಯಾಕೆ ಈ ರೀತಿ ತಾರತಮ್ಯ ಮಾಡ್ತೀರಾ? ಯಾಕೆ ನೀವು ಮಲ್ತಾ ಇದ್ದೇನೆ ಮಾಡ್ತಿದ್ದೀರಾ? ನೀವು ಸರ್ಕಾರಿ ಸಂಬಳದಲ್ಲಿ ನೀವು ಜೀವನ ಮಾಡ್ತಾ ಇಲ್ವಾ? ಅದೇ ನಿಮ್ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಂಡತಿಯರಿಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಈ ರೀತಿ ಸಂಕಷ್ಟ ಸಿಕ್ಕಾಕೊಂಡಿದ್ರೆ ನೀವು ಬಿಡ್ತಾ ಇದ್ರಾ? ಇವತ್ತು ನಾನು ನಿನ್ನೆ ಪ್ರದಕ್ಷಿಣೆ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟೋ ಒಂದು ಮನೆಗೆ 10,000 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೊಂದು ಮನೆಗೆ 10,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಒಂದಷ್ಟು ಕಡೆ ವ್ಯಾಪಾರ ಮಳಿಗೆಗಳಲ್ಲಿ ವ್ಯಾಪಾರ ಮಾಡುವಂತ ಕುಶಲಕರ್ಮಿಗಳಿದ್ದಾರೆ, ಅದು ಕಾರ್ಪೆಂಟರ್ ಇರ್ಬೋದು, ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರ ಇರ್ಬೋದು, ವರ್ಕ್ಶಾಪ್ಗಳಿರ್ಬೋದು, ಮತ್ತೆ ಇತರೆ ವ್ಯಾಪಾರ ಮಾಡುವಂತಹ ಗಿರಣಿ ಅಂಗಡಿಗಳಿರ್ಬೋದು, ಎಲ್ಲವೂ ಸಹ ಕೊಚ್ಚಿ ಹೋಗಿದೆ. ಆದ್ರೆ ಅದಕ್ಕೆ ನಾವು ಪರಿಹಾರ ಕೊಡೋದಾದ್ರೆ ಯಾವ ನೀತಿ ಇದು? ಸರ್ಕಾರ ಒಂದು ಎರಡು ರೀತಿ ಧೋರಣೆಗಳನ್ನು ಮಾಡ್ತದ? ಇದು ಸರಿಯಿಲ್ಲ ಅನ್ನೋದು ನನ್ನ ಆಕ್ಷೇಪಣೆ. ಹಾಗಾಗಿ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದೀನಿ, ನೀವೇನಾದರೂ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಪರಿಹಾರವನ್ನ ಸರಿಯಾದ ರೀತಿಯಲ್ಲಿ ತಾವು ನೀಡದೆ ಹೋದ್ರೆ, ಇನ್ನೊಂದು 15 ದಿವಸಗಳಲ್ಲಿ ಇದು ಸರಿ ಹೋಗ್ತಾ ಇದ್ರೆ, ನಾವೆಲ್ಲರೂ ಸಹ ಬೆಂಗಳೂರಿಂದ ಬಂದು ಇಲ್ಲಿ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅಧಿಕಾರಿಗಳ ಕಚೇರಿಗೆ ಬೀಗ ಹಾಕುವ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. त्याचप्रमाणे नेकार, शेतकरी व विश्वकर्म समाजातील लोकांचे या महापुरामुळे घरे, साधने तसेच पिकांची मोठ्या प्रमाणात हानी झाल्याने त्यांना आर्थिक संकटांना तोंड द्यावे लागत आहे. यामुळे सरकारने तात्कालीन या पूरग्रस्तांसाठी योग्य परिहार द्यावा अशी मागणी जनतेतून केली जात आहे. यावेळी माजी जिल्हाध्यक्ष कल्लाप्पा बडिगेर, तालुका अध्यक्ष कृष्णा बडिगेर, मोनेश कंबार, उमेश फत्तार आदी उपस्थित होते.